ಸರ್, ಅಣ್ಣವ್ರ ಜೊತೆಗೆ ಸಿನಿಮಾಗಳದು ಅವ್ರ ಜೊತೆಗೆ ಅದೊಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಸರ್. ಅಂದ್ರೆ ಬಹಳ ವರ್ಷಗಳ ಕಾಲ ನಮಗೆ ಸಿಗಲಿಲ್ಲ, ಬಟ್ ರಂಗಭೂಮಿ ಇದ್ದಿದ್ರಿಂದ, ನೀವು ರಂಗಭೂಮಿ ಅವರು ರಂಗಭೂಮಿ, ಸೊ ಆ ಒಂದು ಪರಿಚಯ. ನಾನು ಸಿನಿಮಾ ಮಾಡಿ ಪಾಪ್ಯುಲರ್ ಆದಾಗೂ ಭೇಟಿಯಾಗಿದ್ದೀವಿ. ಆಮೇಲೆ ನಾವಾಗಿ ನಾವು ಅವ್ರ ಹತ್ರ ಪಾತ್ರ ಕೇಳಕ್ಕೆ ಏನು ಹೋಗ್ತಿಲ್ಲ, ಅವ್ರು ಅವ್ರ ಪ್ರಶ್ನೆ ಇರಲಿಲ್ಲ, ಅವ್ರನ್ನ ಕೇಳೋದು ಅಲ್ವೇ ಅಲ್ವಲ್ಲ, ಅವ್ರ ಟೀಮೇ ಬೇರೆ ತಾನೇ. ಅವ್ರು ಸೆಲೆಕ್ಟ್ ಮಾಡ್ಬೇಕು, ವರದಣ್ಣ ಈ ಥರದವರು. ರಾಜ್ಕುಮಾರು ನಿಮ್ಮ ಜೊತೆ ಪಾತ್ರ ಮಾಡೋಕ್ಕೆ ಅವಕಾಶ ಸಿಗಲ್ಲ ಅವ್ರು ಅಂತ ಒಂದು ಎರಡು ಮೂರು ಸತಿ ಅಂದರು. ನಾವು ಹೆಂಗೆ ಹೇಳೋದು, ನೀವು ಕೊಟ್ಟಿರ್ತಾನೆ ನಾವು ಮಾಡೋದು ಅನ್ನೋ ಥರದಲ್ಲಿ. ಎಷ್ಟೋ ಪಾಪ್ಯುಲರ್ ಎಲ್ಲ ಆದಮೇಲೆ ಯಾಕೋ ಗೊತ್ತಿಲ್ಲ, ಒಂದು ಆಮೇಲೆ ಜ್ವಾಲಾಮುಖಿ ಅಂತ ಒಂದು ಪಿಕ್ಚರ್ನಲ್ಲಿ ಸಂಗೀತಂ ಶ್ರೀನಿವಾಸ ಸಂಗೀತಂ ಅದಕ್ಕೆ ಅವಕಾಶ ಸಿಕ್ತು, ಕರೆದ್ರು ಮೇಯ್ನ್ ವಿಲ್ಲನ್ನು. ಹಾಗೆ ಅವ್ರ ಜೊತೆ ಪಾತ್ರ ಮಾಡಿದೆ, ಅವ್ರಿಗೆ ಭಾಳ ಖುಷಿಯಾಯಿತು. ಇಬ್ಬರದ್ದು ಈಕ್ವಲ್ ಪೈಪೋಟಿ, ಬಟ್ ನನಗೂ ಅವ್ರಿಗೆ 26-27 ವರ್ಷ ವ್ಯತ್ಯಾಸ ಇರೋರು. ಆದರೆ ಅವ್ರು ಮಹಾನ್ ನಟ, ಈಡಿಗರ ಸಮಾಜದವರು. 4ನೇ ಕ್ಲಾಸ್ ತನಕನೇ ಓದಿರೋದು, ಆದರೆ ಅವ್ರು ಕನ್ನಡದ ಮಾತು ನೋಡಿದ ನನಗೆ ಗಾಬರಿ ಆಗ್ಬಿಡ್ತು. ರಂಗಭೂಮಿಯಲ್ಲಿ ಇಷ್ಟೆಲ್ಲ ಕಲ್ಸೋಕ್ಕೆ ಸಾಧ್ಯ ಇದೆಯಾ ವೃತ್ತಿ ರಂಗಭೂಮಿ? ತಪ್ಪಕ್ಷರವನ್ನು ನಾವು ನುಡಿದಿದ್ದೇ ನಾನು ನೋಡಿಲ್ಲ ಸರ್. ಹೌದು, ಅಲ್ಪಪ್ರಾಣ ಅಪ ಮಹಾಪ್ರಾಣ ಸಾಧ್ಯನೇ ಇಲ್ಲ ಸರ್ ಅವರಿಗೆ. ಆಮೇಲೆ ಒಬ್ಬ ಮಹಾಬ್ರಾಹ್ಮಣನೂ ಮಾತಾಡೋಕ್ಕೆ ಸಾಧ್ಯವಿಲ್ಲ ಏನೋ ಅಂತ ಅನ್ನಿಸ್ಬಿಡ್ತದೆ ನಮ್ಗೆ. ಹಾಗಾಗಿ ಅವ್ರ ಎದುರುಗಡೆ ಪಾತ್ರ, ಆಮೇಲೆ ಅಭಿನಯದಲ್ಲಿ ತಲ್ಲೀನರು ಆಗ್ಬಿಡೋರು, ತಲ್ಲಿ ಪರಿಪೂರ್ಣ ನಟರು ಅಂತಿರಿವಲ್ಲ ಸರ್, ಅದಕ್ಕೆ ಹುಟ್ಟಿದ್ರು ಏನೋ ಗೊತ್ತಿಲ್ಲ. ಅವ್ರ ಜೊತೆ ಮಾಡ್ಬೇಕಾದ್ರೆ ಫಸ್ಟು ಸೀನ್ನಲ್ಲಿ ಸ್ವಲ್ಪ ಭಯ ಬೀಳ್ತಿದ್ದೆ ನಾನು. ಆಮೇಲೆ ಚಂದ್ರು ಯಾಕೆ ಅಂತ ಅಂದರು, ರಂಗಭೂಮಿ ನಟರಲ್ವಾ ನೀವು, ಆಮೇಲೆ ಮುಖ್ಯಮಂತ್ರಿ ನಾಟಕ ಮಾಡಿದ್ದೀರಲ್ವಾ. ಹೌದು, ಮತ್ತು ಇಲ್ಲಿ ರಾಜ್ಕುಮಾರ್ ನೀವಾ ನಾನಾ? ನಿಮಗೆ ನೀವೇ ರಾಜ್ಕುಮಾರು, ನನಗೆ ನಾನೇ ರಾಜ್ಕುಮಾರ್. ರಾಜ್ಕುಮಾರ್ ಎದುರಿಗೆ ಮಾಡ್ತೀನಿ ಅನ್ಬೇಡಿ ನೀವು. ಆಮೇಲೆ ರಾಜ್ಕುಮಾರ್ ಪಾತ್ರ ಮಾಡ್ತಿಲ್ಲ ನೀವು, ರಾಜ್ಕುಮಾರ್ ಎದುರುಗಡೆ ಪಾತ್ರ ಮಾಡ್ತಿದ್ದೀರಾ, ಬೇರೆನಾ? ಆ ರೋಲು ನಾನು ಮಾಡೋಕ್ಕಾಗಲ್ಲ, ನೀವೇ ಮಾಡಬೇಕು. ಮಾಡ್ಬೇಕಾದ್ರೆ ಏನು ತುಂಬಬೇಕು ತುಂಬಬೇಕು. ಆಮೇಲೆ ನನ್ನ ಸಣ್ಣವನು ದೊಡ್ಡವನು ಅಂತ ಯೋಚನೆ ಮಾಡಬೇಡಿ, ಕ್ಯಾರೆಕ್ಟ್ರಿಗೆ ಬನ್ನಿ. ಓಕೆ, ನೀವು ಕ್ಯಾರೆಕ್ಟರ್ ನನಗಿಂತ ದೊಡ್ಡವರು, ವಿಲನ್ನು. ಹಾಗೆ ಪುಸ್ತಲಾಯಿಸಿದ್ರು, ಯಾಕೆ ಧೈರ್ಯ ಬಂತು ಅಂತ ರಾಜ್ಕುಮಾರ್ದೊಂದು ಹೇಳ್ತೀನಿ. ಪಾತ್ರ ಮಾಡ್ತಿದ್ದೆ, ಲೈಟ್ ತಗೊಳ್ಳೋದ್ರಲ್ಲಿ ತಪ್ಪು ಮಾಡಿದೆ. ಇಬ್ಬರದ್ದು ಶಾರ್ಟ್ಸು, ನೀವು ಹಿಂಗಿದಾಗ ಎಲ್ಲ ಮುಖ ಕಾಣಿಸ್ತಾ ಇರಲಿಲ್ಲ, ಲೈಟ್ ತಗೊಂಡ್ರಲ್ಲಿ ಹಿಂಗೆ ನಿಂತ್ಕೋಬೇಕಾಯ್ತು. ಹಿಂಗೆ ಇದು ಇವರು ಡೈಲಾಗ್ ಹಾಕಿ ಓಕೆ ಹಾಡ್ಬಿಟ್ರು. ಇವ್ರದ್ದು ಸರಿಯಾಗಿತ್ತಲ್ಲ, ನಾರ್ಮಲಾಗಿ ರಾಜ್ಕುಮಾರ್ ಮುಖ ಸರಿಯಾಗಿದ್ದ ಮೇಲೆ ಇನ್ನು ಓಕೆ ಅಂದ್ಬಿಡ್ತಾರಲ್ಲ ಅಲ್ಲಿ. ಎದಕ್ಕೆ ಇವರಿಗೆ ಈ ಸೀಟು ಚಂದ್ರು ಅವರು ಲೈಟ್ ತೊಗೊಂಡಿಲ್ಲ, ಹೆಂಗೆ ಮಾಡಬೇಕು ಸಾರ್ವಜನಿಕವಾಗಿ ಚಂದ್ರು ಲೈಟ್ ತೊಗೊಂಡಿದ್ದು ಇವ್ರಿಗೆ ಅವಮಾನ ಆಗುತ್ತೆ, ಇವ್ರಿಗೆ ಅವಮಾನ ಆಗುತ್ತೆ. ಆಮೇಲೆ ಅದನ್ನು ತಪ್ಪು ಅಂತ ಇವ್ರಿಗೆ ಹೇಳಲೇಬಾರ್ದು ನನಗೆ ದೊಡ್ಡವನಾಗಿ ಅಂತ ಹೇಳಿ. ಗೌರಿನ ಏನೋ ಕ್ಯಾಮ್ರಾಮನ್ ಅಂತ ಕಾಣಿಸ್ತಿದ್ದೆ, ಗೌರಿ ಶಂಕರ್ ಇರೋದು. ಇನ್ನೊಂದು ಟೇಕ್ ತೊಗೊಳೋಣ, ನನಗೆ ಯಾಕೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡಬೇಕು ಅನಿಸುತ್ತೆ ಅಂದರು ಅಣ್ಣ ಅವ್ರು ಹೇಳಿದ ಮೇಲೆ ಸುಮ್ಮನೆ ಆಗ್ಬಿಟ್ರು. ನನ್ನ ಹತ್ರ ಮೆತ್ತಿಗೆ ಬಂದರು, ಏನದು ಶರ್ಟ್ ಮೇಲೆ ಅಂತ ಹಿಂಗೆ ಶರ್ಟ್ ಏನೋ ಮಾಡೋ ಥರ ಹತ್ತಿರಕ್ಕೆ ಬಂದು, ಲೈಟ್ ಸ್ವಲ್ಪ ತಗೊಳ್ಳಿ, ಲೈಟ್ ತಗೊಂಡಿಲ್ಲ ಕಾಣೋದೇ ಇಲ್ಲ, ನೀವು ಸ್ವಲ್ಪ ಬಲಕ್ಕೆ ತಿರಿಕೊಂಡು ಮಾಡಿ ಪಾತ್ರನ ಅಂದ್ಬಿಟ್ಟು. ಅದೇನು ಗೊತ್ತಿಲ್ಲ, ಜೀವನ ಧೂಳೆಲ್ಲ ಯಾರು ಸರಿಯಾಗಿ ನೋಡೇ ಇಲ್ಲ ಅಂತ ಅಂದ್ಬಿಟ್ಟು ನೋಡೋರ ಕಂಡಿಗೆ ಏನೋ ಹಂಗೆ ಅಂದ್ಬಿಟ್ಟು ಹತ್ತೋದ್ರು, ಅಷ್ಟಾಗಿ ಅಷ್ಟು ಬಿಡಲಿಲ್ಲ. ಆಮೇಲೆ ಯಾವುದು ಲೆನ್ಸು ಹಾಕಿರೋದು ನೀವು ಅಂತ ಕ್ಯಾಮ್ರಾಮನ್ ಅಂತ ಅಂದ್ಕೊಂಡು ಹಂಗೆ ಹತ್ತಿರಕ್ಕೆ ಹೋಗಿ ಅವ್ರು ತಗೊಳ್ಳದೇ ಇದ್ರು, ನೀವಾದ್ರೂ ಸ್ವಲ್ಪ ಸರ್ವ್ ಮಾಡಿ, ಅಲ್ಲಿ ಲೈಟ್ ಇಲ್ಲ ನನ್ನ ಮುಖದ ಮೇಲೆ ಮೇಲೆ ಹಂಗೆ ಮಾಡಬಾರ್ದು ತಪ್ಪಾಗುತ್ತೆ. ಇಷ್ಟು ವಿಷಯ ನನಗೆ ಮಾತ್ರ ಗೊತ್ತು, ಕ್ಯಾಮ್ರಾಮನ್ಗೆ ಮಾತ್ರ, ಅಲ್ಲಿ ಯಾವ ಸೆಟ್ನವ್ರಿಗೂ ಗೊತ್ತಾಗಲಿಲ್ಲ. ಅಯ್ಯೋ ಮನುಷ್ಯನ ಇವ್ರು ಏನಿದು ಕತೆ ಅಂದರೆ, ಇವನಿಗೆ ಹರ್ಟ್ ಆಗಬಾರ್ದು ಕಲಾವಿದ. ಆಮೇಲೆ ನನ್ನ ಎದುರುಗಡೆ ಹಿಂಗೆಲ್ಲ ಆದ ತಕ್ಷಣ ಇನ್ನೂ ತೊಂದರೆ ಆಗ್ತದೆ. ಆಮೇಲೆ ಒಂದೂರು ಮಾಡಿಸಿ, ಆಮೇಲೆ ನಾನು ಹೇಳ್ದೆ ಯಾಕೆ ಹಿಂಗೆ ಮಾಡಿದ್ರ ನೀವು, ಹೇಳ್ಬೋದಾಗಿತ್ತಲ್ಲ ಚಂದ್ರು ತಗೊಳ್ಳಿ. ಹೇಳೋದು ಕಷ್ಟ ಇಲ್ಲ ಚಂದ್ರು, ಹೇಳ್ಬಿಡ್ಬೋದು, ದೊಡ್ಡದೂ ಅಲ್ಲ. ಆಮೇಲೆ ನೀವು ಏನು ಬೇಜಾರು ಮಾಡ್ಕೊಳ್ಳಲ್ಲ, ಆದರೆ ಅಟ್ಮಾಸ್ಫಿಯರಲ್ಲಿ ಚೆನ್ನಾಗಿರೋದಿಲ್ಲ. ನೀವು ತಪ್ಪು ಮಾಡ್ತೀರಾ ಅಂತ ಒಬ್ಬ ನಾನೇ ಒಬ್ಬ ಹೆಸರು ಮಾಡಿರೋ ನಟ ಹೇಳೋದ್ರಿಂದ ಅದು ಬೇರೆ ಅರ್ಥ, ಮುಂದೆ ಹೋಗಿ ಬೇರೆ ಆಗ್ಬೋದು. ಈಗ ನೋಡಿ ಏನು ತೊಂದರೆ ಇಲ್ಲ, ನಾನೇ ತಪ್ಪು ಮಾಡಿದ್ದೀನಿ ಅಂದ್ಬಿಟ್ರೆ ಮುಗಿದೋಯ್ತಲ್ಲ ಅಂದ್ರೆ ಅಷ್ಟು ಸೆನ್ಸಿಟಿವ್, ಗ್ರೇಟ್. ಆಮೇಲೆ ಸೆಟ್ಟಲ್ಲಿ ಆಶ್ಚರ್ಯ, ನಮ್ಗೆ ಅದು ಸಾಧ್ಯ ಇಲ್ಲ ನಮ್ಮಂಥವ್ರಿಗೆ. ಈಗ ಸೆಟ್ ತಾನೇ ಇದು ಪಾತ್ರ ಮಾಡ್ತಿದ್ದೀವಿ, ನಿಮ್ಮ ಶಾರ್ಟ್ ಮುಗೀತು, ನಿಮ್ಮ ಶಾರ್ಟ್ ಮುಗಿದು ಇನ್ನೊಂದು ಅರ್ಧ ಗಂಟೆ ನಿಮಗೆ ರಿಲ್ಯಾಕ್ಸ್ ಕ್ಲೋಸಪ್ ತಗೊಂತೀವಿ ಅಂದ್ರೆ ಏನು ಮಾಡ್ತೀರಾ ನೀವು? ಹೋಗಿ ಸೈಡಲ್ಲಿ ಕೂತ್ಕೊಂಡು ಏನೋ ರಿಲ್ಯಾಕ್ಸ್ ಮಾಡೋದು, ಏನೋ ಆಚೆಗೆ ಹೋಗ್ತೀರಾ, ಆಚೆಗೆ ಹರಟೆ ಹೊಡಿತೀರಾ, ಸಿಗರೇಟ್ ಸೇದ್ರೆ ಸಿಗರೇಟು ಮತ್ತೊಂದಕ್ಕೆ ಹೋಗ್ತೀರಾ. ಹೌದು, ಆ ಮನುಷ್ಯ ನಮ್ಮ ಶೂಟಿಂಗ್ ಕ್ಯಾಮ್ರಾ ಪಕ್ಕದಲ್ಲಿ ಚೇರ್ ಹಾಕೊಂಡು ಕೂತ್ಕೊಂಡ್ರೆ ಅರ್ಧ ಗಂಟೆ ಅಲ್ಲ ಮುಕ್ಕಾಲು ಗಂಟೆ ಆಗಲಿ ನಮ್ಮನ್ನು ನೋಡ್ಕೊಂಡು ಕೂತ್ಕೊಳ್ಳೋರು ಪಾತ್ರ ಮಾಡೋದನ್ನು. ಅವರು ಸರ್ ನಿಮ್ಮದು ಅಣ್ಣ ಅವರು ಇಲ್ಲ ಇರಲಿಪ್ಪ, ಅವ್ರೇನು ಮಾಡ್ತಾರೆ ನೋಡೋಣ, ನೆಕ್ಸ್ಟ್ ನಾನು ಅದಕ್ಕೆ ಕೌಂಟ್ರ್ ಕೊಡ್ಬೋದಕ್ಕೆ ಸುಲಭ ಆಗುತ್ತಲ್ವಾ? ಆಮೇಲೆ ಜಾಸ್ತಿ ನಾನು ಕೊಟ್ಬಿಟ್ಟು ಅವ್ರು ಕಡಿಮೆ ಕೊಟ್ಟಿದ್ರೆ ನಂದು ಓವರ್ ಆ್ಯಕ್ಟಿಂಗ್ ಆಗಲ್ವಾ? ಆಮೇಲೆ ಅವ್ರು ಎಲ್ಲಿಗೆ ಎಂಡ್ ಮಾಡಿರ್ತಾರೋ ಅಲ್ಲಿಂದ ಟೇಕ್ ಆಫ್ ಮಾಡಬೇಕಲ್ವ ನಾನು?
ಕೂತ್ಕೊಂಡ್ರು. ಆಮೇಲೆ ನಾವು ತಾಳ್ಮೆ ಎಷ್ಟೊಂದು ಹಾಗೆಲ್ಲ ಚಂದ್ರು, ಒಬ್ಬ ಮನುಷ್ಯನ ದೇವ್ರ ಥರ ನೋಡ್ಬಿಡಕ್ಕೆ ಶುರು ಮಾಡಿಬಿಟ್ರೆ ಜನ ಕಾಪಾಡ್ಕೋಬೇಕಲ್ಲ ನಾವು. ಅದು ಈಗ ನಾನಲ್ಲ, ನಾನು ರಾಜ್ಕುಮಾರ ಪಾರ್ವತಮ್ಮನಿಗಷ್ಟೇ, ಜನಕ್ಕಲ್ಲ, ಒಬ್ಬ ಆದರ್ಶವಾದ ವ್ಯಕ್ತಿ ಆಗ್ಬಿಟ್ಟಿದ್ದೀನಿ, ಪಾತ್ರ ಕೆಡಿಸ್ಬಿಟ್ರೆ ನಾನು ಸರಿಯಾಗಿರುತ್ತೆ. ಆಮೇಲೆ ನಮ್ಗೆ ಬಂದಿರೋದು ಈ ಕೆಲಸಕ್ಕಲ್ವಾ, ನಮ್ಗಿನ್ನೇನು ಕೆಲಸ. ನೀವು ಕೂಡ ನೋಡಿ ಪಾತ್ರ, ಆಮೇಲೆ ನೀವು ಏನೇನೋ ಒಂದು ಎಕ್ಸ್ಟ್ರಾ ಸೇರ್ ಮಾಡಿರ್ತೀರ, ನಂಗೆ ಗೊತ್ತಿರೋದಿಲ್ಲ. ಅದು ನಂದು ಫ್ಲಾಟ್ ಆಗ್ಬಿಟ್ಟು ಹಿಂಗೆ ಹೇಳ್ಬಿಟ್ಟು ಕೂತು ನಾವು ಅನಿವಾರ್ಯವಾಗಿ ಕೂತ್ಕೋಬೇಕಾಗಿ ಬರೋದು. ಅವ್ರು ಎದ್ದೋಗ ತಕ್ಕ ನಾವು ಕೂಡ ಅಲ್ಲೇ, ಆಮೇಲೆ ಅಲ್ಲೂ ತರಲೆ ಹೊಡ್ಕೊಂಡು ಕೂತಿರೋರು, ಚಾಟ್ ಇನ್ನು ಹೇಳ್ಕೊಡ್ತಿದ್ರೆ ನೋಡಿ ನೋಡಿ ಅದು ಯಾರೋ ಬಂದರು ಕ್ಯಾಮ್ರಾಮನ್ ಆ ಕಡೆಗೆ, ಯಾರೋ ಹೆಣ್ಮಗಳು ಬಂದರು ಅಂತ ಹೇಳಿ ಕ್ಯಾಮ್ರಾಮನ್ ಆ ಕಡೆಗೆ ನೋಡ್ತಾವನು, ಅಲ್ಲಿ ಸುಮ್ಮನೆ ನಾಟಕ ಆಡ್ತಾವನು. ಅದು ಸರಿ, ನಾನು ಒಂದಿವ್ಸ ಕೇಳೇಬಿಟ್ಟೆ, ಅದು ಸರಿ ಕ್ಯಾಮ್ರಾಮನ್ ಅವ್ರು ನೋಡ್ತಾರೆ, ಅವ್ರು ಇದನ್ನೆಲ್ಲ ನೀವು ಯಾಕೆ ನೋಡಿದ್ರಿ? ಕಣ್ಣು ಕಣ್ಣು ಏನು ಮಾಡುತ್ತೆ, ಕೆಲಸ ಇಲ್ವಲ್ಲ. ಅವ್ರು ನಿಮ್ಗೆ ಯಾಕೆ ಬಂತು ಈ ಪ್ರಶ್ನೆ ಕೇಳೋದು ಅಂದರು. ನಾನು ನೋಡ್ಲಿವಲ್ಲ ಸರ್, ಅದಕ್ಕೆ ರೇಕ್ಷಿವ ಬಹಳ ಜೋಮಿಯ ಇಡೀ ಸೆಟ್ಟಲ್ಲಿ ಹಾಸ್ಯಮಯವಾಗಿರೋರು ಗಂಭೀರವಾಗಿರೋರು ಒಬ್ರಿಗೂ ಗೊತ್ತಾಗ ಕಣ್ಣು ಸಣ್ಣಲ್ಲಿ ಮಾತಾಡ್ಬಿಡೋರು, ನಮ್ಗಳಿಗೂ ಅಷ್ಟೇ ಕಮ್ಯುನಿಕೇಟ್ ಆಗ್ಬಿಡೋದು. ಅದೊಂಥರ ದೈತ್ಯ ಸರ್ ನಮ್ಗೆ ಅರ್ಥನಲ್ಲೇ, ಒಂದು ಒಂದು ವೈಬ್ರೇಷನ್ ಹೆಂಗಿರೋದಂದ್ರೆ ಅವ್ರಿದ್ರೆ ಸುತ್ತ 10-15 ಅಡಿ ನಾವ್ಯಾರು ಏನು ಮಾತಾಡೋಕ್ಕೆ ಆಗ್ತಿರಲಿಲ್ಲ. ಮಾತಾಡಿದ್ರು ಅದೇ ಥರನೇ ಮಾತಾಡಬೇಕೆ, ಅವ್ರ ಥರನೇ ಮಾತಾಡಬೇಕೆ ಹೊರತು ಬೇರೆ ಏನೂ ಮಾತಾಡೋಕ್ಕಾಗ್ತಿರಲಿಲ್ಲ. ಅಂಬರೀಷ್ ಒಬ್ಬರೇ ನನಗೆ ತಿಳಿದ ಮಟ್ಟಿಗೆ ಓವರ್ ಹೋಗಿ ಮಾತಾಡ್ತೀವಿ. ಇವನು ವಿಷ್ಣುವರ್ಧನ್ ಬಳಗವರು ಅನಂತನಾಗ ಎಲ್ಲರೂ ಅವ್ರ ಚಂಗ್ ಕೂತಾಡ್ರಪ್ಪ ಸ್ವಾಮಿ ಅಂತ ದೊಡ್ಡ ಮನುಷ್ಯರು, ನೀವು ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ, ನಿಮ್ಮ ಥರ ಆ್ಯಕ್ಟಿಂಗ್ ಮಾಡೋಕ್ಕೆ ಬರೋಲ್ಲ, ಏನು ಮಾಡೋಣ, ಬಂದು ಇಲ್ಲಿ ಕಿಸ್ತು ಬಿಡಿ ಚೆನ್ನಾಗಿ ನೀವು ಹಿಂಗೆ ಹೇಳ್ಬಿಡೋಣ. ಅವ್ರು ಅದನ್ನ ನಕ್ಕಂಡು ತಗೊಂಡು ಏ ನಿನಗೂ ಬರುತ್ತೆ, ಏನು ಬರುತ್ತೆ ಮಣ್ಣಂಗಟ್ಟೆ ಮಕಾನೇ ನಟಿಗೆಲ್ಲ ಇನ್ನೇನು ಬರುತ್ತೆ ಹಿಂಗೆ ಅವನ ಪಾಪ ಅದನ್ನು ಕಮೆಂಟ್ ಮಾಡ್ಕೊಳ್ಳೋದು ಅದ್ಭುತ ಸರ್. ಬಟ್ ಅನಂತನಾಗು ಇವರೆಲ್ಲ ಮಾಡೋವಾಗ ರಾಜ್ಕುಮಾರ್ ಎಚ್ಚರಿಕೆ ವಹಿಸೋರು ಸರ್, ಯಾಕಂದ್ರೆ ನನಗಿಂತ ಒಳ್ಳೆ ನಟ ಅಂತ ಅವ್ರಿಗೆ ಕಲ್ಪನೆ ಇರೋದು. ಅವ್ನು ನೋಡಿ ನಾನು ಎಲ್ಲ ಕಡೆ ಆ್ಯಕ್ಟ್ ಮಾಡಬೇಕು, ಅವ್ನ ಕಣ್ಣಲ್ಲಿ ಆ್ಯಕ್ಟ್ ಮಾಡಿಬಿಡ್ತಾರೆ. ಅನಂತನಾಗ ಕಣ್ಣಿದೆಯಲ್ಲ ಅದು ಇಡೀ ಬಾಡಿ ಆ್ಯಕ್ಟ್ ಮಾಡ್ದಂಗೆ ಇರುತ್ತೆ, ಈ ಥರ ಹೇಳೋರು. ಆಮೇಲೆ ಸರಿತಾರ ಅವ್ರು ಹಂಗಿದಾರ, ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಸುಲಭ ಅಲ್ಲ, ಕಣ್ಣಿಟ್ಟು ಕಣ್ಣು ಮಾತಾಡೋಕ್ಕಾಗ್ತಿರಲಿಲ್ಲ ಅಂತ ಅಂದವರು. ಜಯಂತಿಯವ್ರ ಜೊತೆ ಎದುರುಕೊಳ್ಳೋರು ಮಾಡೋಕ್ಕೆ ಎದುರುಕೊಳ್ಳೋದಂದ್ರೆ ಬಾಂಡ್ ಮಾಡಬೇಕು. ಬಾಲಣ್ಣ ನರಸಿಂಹರಾಜ್ ಇದ್ರು ಅಂತೂ ಮೈಯೆಲ್ಲ ಕಣ್ಣಾಕಿ ಪಾತ್ರ ಮಾಡೋರು, ಅವ್ರು ಏನೇನೋ ತಿಂದಾಕ್ಬಿಡೋರು ಸರ್. ಅಂದರೆ ಟೇಕಲ್ಲಿ ಮಾಡ್ತಿರ್ಲಿಲ್ಲ ಅಲ್ಲ, ಇದರಲ್ಲಿ ರಿಹರ್ಸಲ್ಲಿ ಡೈಲಾಗ್ ಹೇಳ್ಬಿಟ್ಟು ಹೋಗ್ಬಿಡೋರು. ಅಲ್ಲಿ ಹೋದ್ಮೇಲೆ ಪಾಪ ಟವಲ್ ಹೊಡೆದುಕೊಂಡು ಇನ್ನೇನೋ ಎದುರ್ಕೊಂಡು ಇಡೀ ಸೀನ್ ಆ ಕಡೆಗೆ ತಗೊಂಡು ಹೋಗ್ಬಿಡೋರು. ಅದಕ್ಕೆ ಅವರು ನೀವೇನಾದರೂ ತೀಟೆ ಏನು ಮಾಡಿದ್ರು ನನ್ನ ಎದುರುಗಡೆ ಮಾಡಿ ನಾನು ಮಾಡ್ತೀನಿ ಸೇರಿಸ್ಕೊಂಡು. ಬಟ್ ಅವ್ರು ಸೆಟ್ಟಲ್ಲಿದ್ದರು ಒಂದೇ ಸರ್, ಪಾಠ ಕಲಿಯೋದು ಒಂದಲ್ಲ, ಜೀವನದ ಪಾಠ, ಅಭಿನಯದ ಪಾಠ, ಬೌದ್ಧಿಕ, ಧಾರ್ಮಿಕ ಎಲ್ಲವೂ ಇರೋದು ಸರ್ ಒಬ್ಬ ವ್ಯಕ್ತಿ. ಅದೃಷ್ಟ 5 ಪಿಕ್ಚರ್ ಏನೋ ಮಾಡಿದೆ ನಾನು. ಆದ್ರೆ ಕತೆ ಇದೆ, ಇನ್ಸಿಡೆಂಟ್ ಸಿಕ್ಕಾಬಿಡಿ ತಮಾಷೆ, ನಾವು ಹಿಂದ್ಗಡೆಯಿಂದ ಬಂದು ನಾವು ಸಿಗರೇಟ್ ಸೇದೋದೆಲ್ಲ ನೋಡಿ ಕದ್ದು ಸ್ಮೋಕ್ ಮಾಡ್ತಾ ಇದ್ರಿ? ನಾನು ಹೆವಿ ಸ್ಮೋಕ್ ಮಾಡ್ತಿದ್ದೆ ಒಂದು ಕಾಲದಲ್ಲಿ, ಈಗಿಲ್ಲ ಇಲ್ಲ. ಅದಾಲೇ ಒಂದು 28-29 ವರ್ಷ ಆಗಿತ್ತು ಬಿಟ್ಟು, ಬಿಟ್ಟಮೇಲೆ ಆರೋಗ್ಯ ಸರಿ ಹೋಗಿದ್ದು. ಅದು ಕದ್ದು ನಾ ಮಾಡೋಕೆ ಹೋಗಿ ಅವ್ರು ನಮ್ಮನ್ನು ಅವರು ರಾಜ್ಕುಮಾರ್ ತಪ್ಪಿಸ್ಕೊಂಡು ಯಾಕೆ ಇವ್ರು ಹೋಗ್ತಾರೆ ಅಂತ ಅಂಬ ಶಂಕರನಾಗಿ ಹೇಳಿ, ಅವ್ರು ನಾನು ಎಲ್ಲಿದ್ದೀನೋ ಆ ರೂಮ್ ಪಕ್ಕನೇ ಅವ್ರಿಗೂ ಕೊಡಿ, ಭಾರಿ ಆಮರಿಸ್ತಾರೆ, ನಾನು ಒಬ್ಬನೇ ಒಂಟಿ ಏನು ಮಾಡಲಿ ಅಂತ ರೇಗಿಸಿ ಅವ್ರು ಮಲ್ಕೊಳತಕ್ಕೆ ಕಾದಿದ್ದು. ನಾವು ಇಸ್ಬಿಟ್ಟು ಆಡ್ಕೊಂಡು ಕೂತ್ಕೊಂಡು ಅವಾಗ ಒಂದು ದಿವಸ ಇತ್ತು ಭಾಗದಿಂದ ಮಫ್ಲರ್ ಹಾಕೊಂಡು ಬಂದು ನೋಡಿಕೊಂಡು ನಮ್ಮ ಅಯ್ಯೋ ದೊಡ್ಡ ಕತೆ. ಆದರೆ ಬೈಲಿಲ್ಲ, ಎಲ್ಲ ಚೆನ್ನಾಗಿ ಎಲ್ಲ ಕಲ್ತಿರ್ಬೇಕು ಒಳ್ಳೇದು. ನನಗಿದು ಬರಲಿಲ್ಲ, ಇದು ಇಟ್ಕೊಳ್ಳೋಕ್ಕೆ ಬರಲ್ಲ ಇದೆಲ್ಲ. ಆದರೆ ಒಂದು ಇದೆಲ್ಲ ಓಕೆ, ಯಾವುದೂ ಅತಿ ಆಗಬಾರ್ದಲ್ವಾ ಅಲ್ಲೊಂದು ಪಿಟಿ ಗಿಡೋರು. ನಿಮ್ಮನ್ನು ನೋಡೋಕ್ಕೆ ಜನ ಭಾಳ ನೋಡ್ತಿದ್ದಾರೆ, ಕುಟುಂಬ ಬೇರೆ ಕಾಯ್ತಿರ್ತದೆ, ಆರೋಗ್ಯನೂ ಕೆಡಿಸ್ಕೋಬಾರ್ದು, ಕಡಿಮೆ ಮಾಡ್ಕೊಳ್ಳಿ, ಹಾಂ ಒಳ್ಳೇದು ಮಾಡಿ ಮಾಡಿ ಬನ್ನಿ ಊಟಕ್ಕೆ ಬಂದ್ಬಿಡಿ ಹೋಗೋಣ ಅಂತ ಹೇಳಿ ಕರ್ಕೊಂಡು. ಅಂದರೆ ಬುದ್ಧಿವಾದ ಹೇಳಿದ್ರು ಕೂಡ ಅದು ಹೇಳೋದು ದಯವಾಗಿ ಹೇಳಿ, ಬೈದೆ ಅಂತಲೂ ಇರಬಾರ್ದು, ತಗೊಳ್ಳಿ ನೀವು ದಯಮಾಡಿ. ಆಮೇಲೆ ಮಾಡಲೇಬೇಡಿ ಅಂತ ಹೇಳ್ತಿರಲಿಲ್ಲ, ಬಿಟ್ಬಿಡಿ ಅಂತ, ಬಿಟ್ಬಿಡೋದು ಒಳ್ಳೇದು, ಲಿಮಿಟ್ ಇರಲಿ, ಲಿಮಿಟ್ ಒಂದು ಹಂತಕ್ಕೆ ಓಕೆ ಅಲ್ವರಾ ಅದನ್ನು ಹೇಳೋರು. ನಾನು ಮಾಡ್ತಿದ್ದೆ, ನಾನು ಮಾಡ್ತಿದ್ದೆ, ಎಲ್ಲ ಬಿಟ್ಟಿದ್ದೀನಿ ಅಂದರೆ ಇಂತಿಂಥದ್ದು ಮಾಡ್ತಿದ್ದೆ ಅಂತ ಹೇಳ್ತಿರಲಿಲ್ಲ. ನನಗೂ ಎಲ್ಲ ಇತ್ತು. ನೀವು ನಿಮಗೋಸ್ಕರ ಬದುಕಬೇಡಿ, ಮೀರ್ಬಿಟ್ಟಿದ್ದೀರಾ, ನಿಮ್ಮ ಮನೆಯವ್ರನ್ನೂ ದಾಟಿ ಮುಂದಕ್ಕೆ ಹೋಗ್ಬಿಟ್ಟಿದ್ದೀರ ಅಂದರೆ ಆ ಕಣ್ಣುಗಳಿಗೋಸ್ಕರ. ಯಾಕೆ ನಾವು ನೋಡಿದ್ರೆ ಒಂದು 2-3 ಜನ ನೋಡ್ಬೋದು, ನಿಮ್ಮನ್ನು 1000 ಜನ ನೋಡ್ತಿರ್ತಾರೆ. ಅದರಿಂದ ನೀವು ಒಂದು ಕೆರ್ಕೊಳ್ಳೋದಕ್ಕೂ ಅರ್ಥ ಬರುತ್ತೆ, ಎಚ್ಚರಿಕೆ ಆಗಿರಿ ಅಂತ.
4-5 ಪಿಕ್ಚರ್.